ಸಾವಿರ ರೂಪಾಯಿ ಯಾಕೆ ದುರ್ಗಂಚಿನೊಂದು ಹಾಕಿದ್ದಿಲ್ಲ ಕರೆಂಟ್ ಬಿಲ್ ಇವ್ರ ಕೊಡ್ತಿದ್ರ ನಾವ್ ಕೊಡ್ತಿದ್ದಿಲ್ಲ. ಇವತ್ತು ಕೊಪ್ಪಳ ಲೋಕಸಭೆ ಚುನಾವಣೆ ಪ್ರಯುಕ್ತ ಕೊಪ್ಪಳ ಕ್ಷೇತ್ರಕ್ಕೆ ಬಂದಿದ್ದೇವೆ. ನಮಗ್ ಕಾಂಗ್ರೆಸ್ ಬಂದ್ರೆ ಒಳ್ಳೆ ಸರ್ ಎರಡ್ ಸಾವಿರ ರೂಪಾಯಿ ಬಂದೈತೆ ಅನ್ನೋದು ಅಷ್ಟೇ ಖುಷಿ ಆಗುತ್ತೆ. ಅದ್ರಿಂದ ಎಷ್ಟು ಖರ್ಚು ಆಗುತ್ತೆ ಅನ್ನೋದು ನಮ್ಗ ಗೊತ್ತಿರ. ಕಾಂಗ್ರೆಸ್ ಬರ್ಬೇಕ್ರಿ, ಎರಡ್ ಸಾವಿರ ಬಸ್ ಫ್ರೀ ಅದೆಲ್ಲ ಸುಳ್ಳು, ಅದನ್ನ ಮಾಡ್ಬೇಡ್ರಿ. ಬಿಜೆಪಿ ಸರ್ಕಾರ ಅದು ಏನಾಗಿರ್ಲಪ್ಪ, ನಾವ್ ಅದನ್ನ ಕೈ ಬಿಟ್ಬಿಟ್ಟಿವಿ. ಈಗ ನಾವ್ ಕಷ್ಟ ಹಾಕೋದು ಯಾವಾಗ ಇರ್ಲಿ, ಯಾವಾಗ ಬಿಟ್ಟು ನಾವ್ ಆಸ್ಥಾನ ಮಾಡ್ತೀವಿ. ಅದರ ಎರಡ್ ಓಟ್ ಅದಾವ್ರಿ, ಒಂದ್ ಕಾಂಗ್ರೆಸ್ ಒಂದ್ ಬಿಜೆಪಿಗೆ ಹಾಕ್ತೀವಿ. ಕಾಂಗ್ರೆಸ್ ಪಕ್ಕ ಬರೋದು ಅದ, ಅದ ಹೆಣ್ಣು ಮಕ್ಕಳಿಗೆ ಲಾಭ ಇದೆ ಸಾಕು, ನಮಗ ಇನ್ನೊಬ್ಬರಿಗೆ ಲಾಭ ಬೇಕೇ ಇಲ್ಲ ಗಂಡ ಮಕ್ಕಳಿಗೆ. ನಮ್ಗೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು, ಯಾಕಂದ್ರೆ ಬಡವ್ರ ಪಕ್ಷ ಅದು ಕಾಂಗ್ರೆಸ್. ಹಿಂದೆ 70 ವರ್ಷದಿಂದ ಬಡವರಿಗೋಸ್ಕರನ ಕೆಲಸ ಮಾಡ್ಕೊಂತ ಬಂದಿರೋದು ಕಾಂಗ್ರೆಸ್. ಇವಾಗ ಜಸ್ಟ್ 10 ವರ್ಷದಿಂದ ಬಂದಿರೋದ್ರೂ ಬರೀ ಜಾತಿ ಧರ್ಮ ಇದೇ ತರ ಕೋಮುಗಲಭೆಯನ್ನ ಎಬ್ಸೋದು ಬಿಜೆಪಿಯ ಒಂದು ಮೂಲ ತತ್ವ ಆಗೈತಿ. ಅದೇನು ಉಚಿತ ಅನ್ನೋದೈತಲ್ಲ ಅದನ್ನ ತೆಗಿಬೇಕು. ಶಾಲಾ ಮಕ್ಕಳಿಗೆ ಅದೊಂಥರ ಇದು ಆಗೈತಿ, ಹಿಂಸೆ ಆಗೈತಿ. ಶಾಲಾ ಮಕ್ಕಳಿಗೆ ಇನ್ನೂ ಒಂದ್ ಏನಾದ್ರೂ ಅಭಿವೃದ್ಧಿ ಕೊಡ್ರಿ, ಅದೊಂದು ಒಳ್ಳೇದಾಗ್ತತಿ. ಬಿಜೆಪಿ ಯಾಕೆ ಬೇಡ ಅಂತಿಲ್ಲ, ಬಿಜೆಪಿ ಈಗ 10 ವರ್ಷ ಆಯ್ತಲ್ಲ, ಅದು ಬಾಂಬ್ ಸ್ಫೋಟ್ ಮಾಡಿದೆ, ಇದು ಮಾಡಿದೆ, ಅದು ನಾನು ಇದು ಮಾಡಿದೆ, ಅದು ಅಂತ ಬರೀ ಭಾಷಣ ಅಷ್ಟೇ ಬಗೆಹರಿಸ್ತಾರಲ್ಲೇ, ಅದು ಕೆಲಸ ಏನು ಮಾಡಿದ್ದಿಲ್ಲ. ದೇಶದಲ್ಲಿ ಬದಲಾವಣೆ ಬೇಕು, ಅದಕ್ಕೋಸ್ಕರವಾಗಿ ನೀವು ಮೋದಿ ಫ್ಯಾನ್ಸ್ ನಾವೆಲ್ಲ ಮೋದಿಗಿನ ಸಪ್. ನಮಗ್ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಸರ್, ಬಡವರಿಗೆಲ್ಲ ಸಹಾಯ ಮಾಡ್ತಾರ, 200 ರೂಪಾಯಿ ಹಾಕ್ತಾರ, ನಿರುದ್ಯೋಗಿಗಳಿಗೆ ಎಲ್ಲ ಒಳ್ಳೇದಾಗತ್ತ, ಕ್ಯಾಸ್ಟಿಜಮ್ ಇಲ್ಲ ಅವರಲ್ಲಿ, ಒಳ್ಳೆ ಆಡಳಿತ ಕೊಡ್ತಾರ. 2000 ಬಸ್ ಫ್ರೀ ಅದೆಲ್ಲ ಸುಳ್ಳು, ಅದನ್ನ ಮಾಡ್ಬೇಡ್ರಿ. ದುಡಿಯೋದನ್ನ ಕಲಿಸ್ರಿ ಜನರಿಗೆ. ಬಿಜೆಪಿ ಬಂದ್ರೆ ದುಡಿಬೇಕನ್ನೋ ಜನಕ್ಕೆ ಏನಂದ್ರೆ ಅರ್ಥ ಗೊತ್ತಾಕತಿ. ಕಾಂಗ್ರೆಸ್ ಬರ್ಬೇಕ್ರಿ ನಮ್ಗೆ, ಯಾಕಂದ್ರೆ ಅವರು ಬಸ್ ಫ್ರೀ ಮಾಡ್ರಿ, ಹೆಣ್ಮಕ್ಳಿಗೆ ದುಡ್ಡು ಕೊಡಂಗ್ ಮಾಡ್ರಿ, ಅಕ್ಕಿದು ಸೊಸೈಟಿದು ಕೊಡ್ತಾರ್ರಿ, ಅದಕ್ಕೆ ಅವ್ರು ಎಲ್ಲಷ್ಟು ಮಾಡಿದಾರೆ, ಅದಕ್ಕೆ ಅವರೇ ಬರ್ಬೇಕ್ರಿ. ಬಿಜೆಪಿ ಸರ್ಕಾರ ಸರ್ಕಾರ ಬಂದ್ರ ಚೆನ್ನಾಗಿರ್ತ ಸರ್, ಯಾಕಂದ್ರೆ 75 ವರ್ಷದಿಂದ ಇದ್ದಂತ ಕಾಶ್ಮೀರ ತಿದ್ದುಪಡಿ ಮಾಡ್ಯಾರ ಮತ್ತು ರಾಮ ಮಂದಿರ ಕಟ್ಯಾರ, ಹಿಂಗಾಗಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ್ರ ಅನುಕೂಲ ಆಗುತ್ತೆ ಸರ್ ದೇಶದಲ್ಲಿ. ಕಾಂಗ್ರೆಸ್ ಪಕ್ಕ ಬರೋದು ಅದ, ಅದು ಹೆಣ್ಮಕ್ಳಿಗೆ ಲಾಭ ಇದ್ರೆ ಸಾಕು, ನಮಗ ಇನ್ನೊಬ್ಬರಿಗೆ ಲಾಭ ಬೇಕೇ ಇಲ್ಲ, ಗಂಡಮಕ್ಳಿಗೆ ಹೆಣ್ಮಕ್ಳಿಗೆ ಸಿಕ್ಕರೆ ಸಾಕು. ಅವ್ರಿಂದ ಏನ ಸವಲತ್ ಸಿಕ್ಕಿಲ್ರಿ ನಮ್ಗ ಸವಲತ್ ಇಲ್ಲ. ನಾವು ಬಿಜೆಪಿನ ಉತ್ತಮರೆ ಗುಳಿ ಔಷಧ ಗುಳಿಗೆ ಮಾಡ್ಯಾನ. ನಾವು ಒಂದ್ ಪ್ರೈವೇಟ್ ಒಂದ್ ಅಂಗಡಿ ತಗೋಬೇಕಾದ್ರೆ 15-16 ನೂರು ರೂಪಾಯಿ ಹಿಡಿತಿತ್ತು, ಈಗ 800 ರೂಪಾಯಿದಾಗ 4-5 ತಿಂಗಳು ಉಳಿತು. ಶುಗರ್ ಬಿಪಿ ಬಡವ್ ರೀತಿ ಅಂದ್ರೆ ಬಿಜೆಪಿ ಪಗಾರನು ಜಾಸ್ತಿ ಮಾಡ್ಯಾನ್ರಿ ಎಲ್ಲ. ನಮ್ ಗುಳಿಗೆ ಒಂದು ಸವಲತ್ ಕೊಟ್ಟಲ್ಲ, ಅದ ಬಿಜೆಪಿ ಮತ್ತೆ ಯಾವ್ದ ಉರ್ಲಿ. ಮೋದಿ ಬಂದಾಗ ಎಂತದೇನು ಸಿಗ್ಲಿಲ್ಲ, ಆದ್ರೆ ಇನ್ನೊಂದ್ಸಲ ರಾಹುಲ್ ಗಾಂಧಿ ಕೊಟ್ರೆ ಇನ್ನೊಂದ್ ದೇಶ ಬಡವರಿಗೆ ಏನಾದ್ರು ಮಾಡಬಹುದು, ಒಂದ ಅವಕಾಶ ಕೊಟ್ಟು ನೋಡ್ಬೇಕಂತ ನಮ್ದು ಇದು. ಅವ್ರು 2000 ರೂಪಾಯಿ ಕೊಡೋದು ಯಾರಿಗೋಸ್ಕರ ಕೊಡ್ತಾರ? ತಮ್ಮ ಸ್ವಾರ್ಥ ಸರ್ಕಾರಕ್ಕೋಸ್ಕರವಾಗಿ 2000 ಕೊಡ್ತಿದ್ದಾರೆ. ಕೊಡೋದು ಬೇಡ್ರಿ, ಅವ್ರು ದುಡ್ಡು ತಿನ್ನೋ ಶಕ್ತಿ ತಿಂತೀವನ್ನೋ ಶಕ್ತಿ ಐತಿ ಅವ್ರೇ ಇದ್ರ. ಎಷ್ಟು ದಿನ ಜನಗಳನ್ನ ಮೋಸ ಮಾಡ್ರಿ ಇವರು, ಜನಗಳಿಗೆ ಮೋಸ ಮಾಡಿ 2000 ಕೊಡ್ತೀನಿ ಅಂತ ಹೇಳಿ ಫ್ರೀ ಬಸ್ ಮಾಡ್ತೀನಿ ಅಂತ ಹೇಳಿ ಓಟ್ ಗಿಟ್ಟಿಸ್ಕೊಂಡಿದ್ದಾರೆ. ಮೋದಿ 5 ಲಕ್ಷ ಹಾಕ್ತಂದ 10 ಲಕ್ಷ ಹಾಕ್ತಂದ ಏನ ಹಾಕಿಲ್ಲ. ಈ ಕಾಂಗ್ರೆಸ್ನವ್ರ 2000 ಕೊಡ್ತಾರ, ಹೆಣ್ಮಕ್ಳಿಗೆ ಯಾರು ಕೊಡ್ತಾರ, ಹೆಣ್ಮಕ್ಳು ಬದುಕ ಕೊಡ್ತಾರ, ಆಧಾರ್ ಕಾರ್ಡ್ ಫ್ರೀ ಐತಿ, ಇಂದಿರಾ ಗಾಂಧಿ ಫ್ರೀ ಐತಿ, ಎಲ್ಲ ಸಾವಿರ ಮಂದಿ ಬದುಕ್ತಾರ ಸಾಕಷ್ಟು. ಮತ್ತೆ ಇದಕ್ಕಿಂತ ಸವಲತ್ತು ಎದಕ್ಕೆ ರೈತರಿಗೆ, ಇದಕ್ಕಿಂತ ಮತ್ತೆ ಇನ್ನೂ ಬೇಕಾ? ಈಗ ಬೇಕಿದ್ರೆ ನೋಡಿ, ಇದು ನಾನು ಕಡಖಂಡಿತವಾಗಿ ಹೇಳ್ತೀನಿ, ಇಲೆಕ್ಷನ್ ಒಳಗೆ ಮೋದಿ ಸರ್ಕಾರ ಬಂದ್ರೆ ಈ ಯಾವ ಸ್ಕೀಮ್ಗಳು ಎಲ್ಲವೂ ನ್ಯೂಟ್ರಲ್ ಆಗಿ ನಿಂತಿರ್ತವೆ ಸರ್. ಇನ್ನು ಕೇವಲ 3 ವರ್ಷ ಅವ್ರದ್ದು ಆಡಳಿತ, 3 ವರ್ಷ ಅವ್ರ ಆಡಳಿತ ನುಡಿದಂತೆ ಮನೆಗೆ ಹೋಗುತ್ತಿದ್ದೇವೆ ಅಂತಾರ, ಹೊರತಾಡ ನಡೀತಿದ್ದೇವೆ ಅಂತ ಅಲ್ಲ. ಕಾಂಗ್ರೆಸ್ ಅವ್ರಿಗೆ ಕಾಂಗ್ರೆಸ್ ಬಂದ್ರೆ ಮತ್ತೆ ಹೊಳಿ ಗೆತ್ತಾರ. ಈಗ ಗಣಮಕ್ಳಿಗೆ ಬಂದ್ರೆ ರೊಕ್ಕ ಗಣಮಕ್ಳು ನಾವು ಬಳಸಿ ಕುಂಪಿಡ್ತೀವಿ, ಅವ್ ಹೆಣ್ಮಕ್ಳು ಬಂದ್ರೆ ಹೆಣ್ಮಕ್ಳು ಏನಪ್ಪ ಒಂದು ಮಾಡ್ಕೊಂಡು ಮನೆಯಾಗ ಲಾಸ್ಟಿಗೆ ಕೂಳಾರ ಕುಚ್ಚಿಡ್ತಾವಲ್ಲ, ಲಾಸ್ಟಿಗೆ ಅವನ್ ತಿಂದಾರ ಬಂತೀವಿ ರೈತರು ಸಾಕ್ ನಮ್ಗೆ. ಮತ್ತೆ ಇದಕ್ಕಿಂತ ಏನ್ ಬೇಕು? ಫ್ರೀ ಬಸ್ಸು 2000 ರೂಪಾಯಿ ಯಾಕೆ ಕೊಡ್ತಾರೆ ಇವ್ರು 2000 ರೂಪಾಯಿ? ಯಾಕೆ ಇಷ್ಟು ನಾವು ಏನು 70 ವರ್ಷ ಅವ್ರ ರೈತರ ಯಾಕೆ ದುರ್ಗಂಚಿನೊಂದು ಹಾಕಿದ್ದಿಲ್ಲ? ಕರೆಂಟ್ ಬಿಲ್ ಇವ್ರ ಕೊಡ್ತಿದ್ರ? ನಾವು ಕೊಡ್ತಿದ್ದಿಲ್ಲ. ಕಾಂಗ್ರೆಸ್ ಸರ್ಕಾರದವರು ದುಡ್ಡು ಹಾಕ್ತಿದ್ದಾರೆ, ಯಾಕೆ ದುಡ್ಡು ತಿನ್ನಿ ಅಕ್ಕಿ ಯಾಕೆ ತಿನ್ಬೇಕು? ಅವ್ರು ಕೊಡೋ ದುಡ್ಡನ್ನ ತಿಂದು ಬಿಡ್ಬೇಕಿಲ್ಲ, ಅಕ್ಕಿ ಯಾಕೆ ತಿನ್ಬೇಕು? ಮೋದಿ ಅವರು ಇದೇ ಬೇಡ ಅಂತೇಳಿ ಅಕ್ಕಿನೇ ಇವತ್ತಿನವರೆಗಿನ ಅಕ್ಕಿ ಕೊಡ್ತಾರೆ, ಅರ್ಥ ರೊಕ್ಕ ಕೊಟ್ಟಿಲ್ಲ ಮೋದಿ.
ರೈತರಿಗೆ ಎರಡೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ನಾಲ್ಕು ತಿಂಗಳು ಒಂದ್ಸಲ ರೊಕ್ಕ ಕೊಡ್ತಿದ್ದಾರೆ. ನನಗೆ ಮೋದಿ ಸರ್ಕಾರ ಬೇಕಾಗಿಲ್ಲ ಬಿಡು, ಅಷ್ಟದತ್ತ ನಮ್ಗೆ ಒಳ್ಳೇದು ಮಾಡಿ ಅಂತ. ಬಿಜೆಪಿ ಸರ್ಕಾರ ಅದು ಏನಾಗಿರ್ಲಪ್ಪ, ನಾವ್ ಅದನ್ನ ಕೈ ಬಿಟ್ಬಿಟ್ಟಿವಿ, ಈಗ ನಾವು ಅದಕ್ಕೆ ಅಷ್ಟಕ್ಕೆ ಹಾಕೋದು ಯಾವಾಗ ಇರ್ಲಿ ಯಾವಾಗ ಬಿಟ್ಟು ನಾವು ಅಷ್ಟನ ಮಾಡ್ತೀವಿ. ನಮ್ಗೆ ಬಿಜೆಪಿ ಬಂದ್ರೆ ಎಲ್ಲ ಅನುಕೂಲ ಅಂದ್ರೆ ಅವರು ಎಲ್ಲ ಸವಲತ್ತು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಈಗ ಯಾವ್ದಕ್ಕೂ ಸವಲತ್ತು ಕೊಟ್ಟಿಲ್ಲ. ರೊಕ್ಕ ತಕ್ಷಣ ಗೃಹಲಕ್ಷ್ಮಿ ರೊಕ್ಕ ಕಾಂಗ್ರೆಸ್ ಬಂದ್ರೆ ಚಲೋದ ಬಿಜೆಪಿ ಅದಾರಿ, ಎರಡು ಓಟ್ ಅದಾವ್ರಿ, ಒಂದ್ ಕಾಂಗ್ರೆಸ್ಗೆ ಒಂದ್ ಬಿಜೆಪಿಗೆ ಹಾಕ್ತೀವಿ. ನಾವು ಬಸ್ ಫ್ರೀ ಆಗೈತೆ ಅನ್ನೋದು ಅಷ್ಟೇ ಖುಷಿ, ಅದ್ರಲ್ಲಿ ಪ್ರಾಬ್ಲಮ್ ಬಾಳಗಳಾದವು. ಎರಡ್ ಸಾವಿರ ರೂಪಾಯಿ ತಗೊಂಡಿದ್ದೀವಿ, ಎರಡ್ ಸಾವಿರ ರೂಪಾಯಿ ಬಂದೈತೆ ಅನ್ನೋದು ಅಷ್ಟೇ ಖುಷಿ ಆಗುತ್ತೆ, ಅದ್ರಿಂದ ಎಷ್ಟು ಖರ್ಚು ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಿ. ನಮ್ಗೆ ಕಾಂಗ್ರೆಸ್ ಪಕ್ಷ ಬಂದ್ರೆ ಬಹಳ ಉತ್ತಮ. ಒಂದು ಊರಿಗೆ ಹೆಣ್ಮಗ್ ಹೋಗ್ಬೇಕಂದ್ರೆ ಗಂಡನ ಹತ್ರ ಕೈ ಚಾಚಿ ರೊಕ್ಕ ಕೇಳ್ಬೇಕಾಗಿತ್ತು, ಅದೊಂದು ತಪ್ಪಿಸಿದ್ದಾನೆ ಸಿದ್ದರಾಮಯ್ಯ. ಮತ್ತೆ ಎರಡ್ ಸಾವಿರ ಕೊಡ್ತಾ ಇದ್ದಾನೆ, ಅದು ಬಹಳ ಹೆಲ್ಪ್ ಆಗ್ತಾ ಇದೆ. ಬಿಜೆಪಿ ಪಕ್ಷ ಬಂದ್ರೆ ಬಡವರಿಗೂ ಹಾಗೂ ಎಲ್ಲ ದಲಿತರಿಗೂ ಹಾಗೂ ಎಲ್ಲ ಸಮಾಜದವರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಾವು ಮತ್ತೊಮ್ಮೆ ಮೋದಿ ಸರ್ಕಾರ ಮತ್ತೊಮ್ಮೆ ಮೋದಿನ ಆರಿಸಿ ತಂದು ಮತ್ತೊಮ್ಮೆ ಮೋದಿ ಸರ್ಕಾರ ಮಾಡ್ಕೇಸಿ ಮೋದಿನ ಪ್ರಧಾನಮಂತ್ರಿ ಮಾಡ್ಬೇಕಂತ ನಮ್ಮ ದೇಶ ಎಲ್ಲ ಇಚ್ಛೆ ಪಡುತ್ತದೆ. ಅವ್ರು 10 ವರ್ಷದಿಂದ ದೇಶದ ಸಲುವಾಗಿ ಏನು ಮಾಡಿಲ್ಲ, ನಾವು 75 ವರ್ಷದಿಂದ ದೇಶದ ಸಲುವಾಗಿ ನಮ್ಮ ಇಂದಿರಾ ಗಾಂಧೀಜಿ, ರಾಹುಲ್ ಗಾಂಧಿ, ಇಂದಿರಾ ಗಾಂಧೀಜಿ, ಅದು ರಾಜೀವ್ ಗಾಂಧೀಜಿ ಅವರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಇವರಲ್ಲಿ ಯಾರು ಒಬ್ರು ಅಂತ ದೇಶದ ಸಲುವಾಗಿ ಯಾರು ಇದು ತ್ಯಾಗ ಮಾಡಿದ್ದ, ಅವ್ರದ್ದು ಹಕ್ಕಿಗತ್ ಇದೆ, ಸತ್ಯ ಇದೆ. ಕಾಂಗ್ರೆಸ್ನಲ್ಲಿ ಅವ್ರ ಕುಟುಂಬನೇ ದೇಶಕ್ಕೆ ಸಲುವಾಗಿ ಪ್ರಾಣ ಕೊಟ್ಟಿದ್ದಾರೆ. ವಾರ್ತಾಭಾರತಿಯಿಂದ ಮೊಹಮ್ಮದ್ ಗೌಸ್, ಕೊಪ್ಪಳ ಜಿಲ್ಲೆ.